ಐಟಿ ಟ್ಯುಟೋರಿಯಲ್. ಓಕೆ, ಸೊ ಎಷ್ಟೋ ಜನ ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಸರ್ ಮನೇಲಿ ಬೋರ್ ಆಗ್ತಾ ಇದೆ, ಏನಾದರೂ ಒಂದು ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ವಿಡಿಯೋಸ್ ಅಪ್ಲೋಡ್ ಮಾಡಿ, ಸಿಲೆಬಸ್ ಕವರ್ ಆಗುತ್ತೆ, ಪ್ರೋಗ್ರಾಮಿಂಗ್ ಕಲಿಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು. ರಿಯಲಿ ಅಪ್ರಿಷಿಯೇಟೆಡ್ ಯು ಗೈಸ್, ರಿಯಲಿ ಐ ರಿಯಲಿ ರಿಯಲಿ ಅಪ್ರಿಷಿಯೇಟೆಡ್. ಸೊ ನೀವು ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ, ಇನ್ನೂ ಓದೋದ್ ಕಡೆ ತುಂಬ ಕಾನ್ಸಂಟ್ರೇಷನ್ ಇದೆ. ಡ್ಯೂ ಟು ದಿಸ್ ಕೊರೋನಾ ವೈರಸ್ ಆಲ್ ಆರ್ ಥಿಂಗ್ಸ್ ಆರ್ ಶಟಲ್ ಡೌನ್ ಆ್ಯಂಡ್ ವಿ ಆರ್ ಆಲ್ ಗೋಯಿಂಗ್ ಟು ಸ್ಟೇ ಅಟ್ ಹೋಮ್. ದಟ್ ಇಸ್ ವೆರಿ ಗುಡ್ ಆ್ಯಕ್ಚುಲಿ. ಇನ್ ದ್ಯಾಟ್ ಆಲ್ಸೋ ವಿ ಕ್ಯಾನ್ ಲರ್ನ್ ಬೈ ಹೋಮ್ ಬೈ ಯೂಸಿಂಗ್ ದ ಟೆಕ್ನಾಲಜೀಸ್ ಇಂಟರ್ನೆಟ್ಸ್ ವಾಟ್ ಎವರ್ ಇಟ್ ಮೇ ಬಿ. ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬ್ನಲ್ಲಿ ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ, iDyllicIT ಅಂತ. ಇದೊಂದು ಟ್ಯೂಟೋರಿಯಲ್. ಈ ಟ್ಯೂಟೋರಿಯಲಲ್ಲಿ ಏನೇನು ಟಾಪಿಕ್ಸ್ ಇರುತ್ತೆ ಅನ್ನೋದು ಮುಂದೆ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನಾನು ಯಾರು ಅನ್ನೋದು ನಿಮ್ಗೆ ಗೊತ್ತಾಗಬೇಕಲ್ಲ ಗೈಸ್. ಹೋ ಯಾ, ಐ ಆಮ್, ನಾನು ನನ್ನ ಹೆಸರು ಸಂತೋಷ್ ಅಂತ. ಓಕೆ, ನಾನು MCA ಓದಿದ್ದೀನಿ ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಲ್ಲಿ, ಬೆಳಗಾಂನಲ್ಲಿ MCA ಮುಗಿಸಿದ್ದೀನಿ. ಸೊ ನಾನು 4.8 ಇಯರ್ಸ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದೀನಿ ಬೆಂಗಳೂರಲ್ಲೇ. MNC ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ದೀನಿ, ವೆಬ್ ಟೆಕ್ನಾಲಜೀಸ್ ಅಲ್ಲಿ ವರ್ಕ್ ಮಾಡಿದ್ದೀನಿ. ವೆಬ್ಸೈಟ್ ಕ್ರಿಯೇಟ್ ಮಾಡೋದು, ಹೋಸ್ಟ್ ಮಾಡೋದು, ಮತ್ತು ವೆಬ್ಸೈಟ್ಗೆ ಸರ್ವರ್ ಸೈಡ್ ಸ್ಕ್ರಿಪ್ಟ್ ಬರೆಯೋದನ್ನು ಅದರ ಒಂದು ಟೆಕ್ನಾಲಜಿಯಲ್ಲಿ ವರ್ಕ್ ಮಾಡಿದ್ದೀನಿ. ಮತ್ತು ನನ್ನ ಆಸೆಯಂತೆ ಸದ್ಯಕ್ಕೆ ಇವಾಗ ಲೆಕ್ಚರರ್ ಆಗಿದ್ದೀನಿ, ಶ್ರೀ ವಿಜಯ ಮಹಾಂತೇಶ್ವರ ವಿದ್ಯಾವರ್ಧಕ ಸಂಸ್ಥೆ ಇಳ್ಕಲ್ಲಲ್ಲಿ, ಅದರಲ್ಲಿ ಬರ್ತಕ್ಕಂಥ RGBCA ಕಾಲೇಜಿಗೆ ನಾನು ಲೆಕ್ಚರರ್ ಆಗಿ ಸದ್ಯಕ್ಕೆ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಏನೇನು ಟಾಪಿಕ್ಸ್ ಇರುತ್ತೆ ಅಂತ ನೋಡೋಣ. ಓಕೆ, ಸೊ ನನ್ನ ಲೆಕ್ಚರರ್ ಟಾಪಿಕ್ಸ್ ಏನು ಗೈಸ್, BCA ಇರ್ಬೋದು, BCS ಇರ್ಬೋದು, BSc ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಅಥವಾ BE ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ಬೋದು, ಅವ್ರಿಗೆಲ್ಲರಿಗೂ CE ಪ್ರೋಗ್ರಾಮ್ ಈಸ್ ಮ್ಯಾಂಡಿಟರಿ. ಓಕೆ, ಸೊ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕಂದ್ರೆ ಬೇಸಿಕ್ ಲ್ಯಾಂಗ್ವೇಜ್, ನೀವು ಕಂಪ್ಯೂಟರ್ ಲ್ಯಾಂಗ್ವೇಜ್ ಕಲಿಬೇಕಾಗಿರೋದೇ CE ಪ್ರೋಗ್ರಾಮಿಂಗ್. ಇದನ್ನು ನೀವು ಸರಿಯಾಗಿ ಫೌಂಡೇಶನ್ ಅಂದರೆ CE ಪ್ರೋಗ್ರಾಮ್ ಇಸ್ ಎ ಫೌಂಡೇಶನ್ ಆರ್ ಇಟ್ಸ್ ಎ ಬಿಲ್ಡಿಂಗ್ ಬ್ಲಾಕ್ ಅಂತ ಹೇಳ್ತಾರೆ ಸಾಫ್ಟ್ವೇರ್ಗೆ. ಸೊ ಓಕೆ, ಸೊ CE ಪ್ರೋಗ್ರಾಮಿಂಗ್, ಈ CE ಪ್ರೋಗ್ರಾಮ್ದ ಟಾಪಿಕ್ಸು ಮತ್ತು ಪ್ರೋಗ್ರಾಮ್ಸನ್ನು ನಾನು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನೆಕ್ಸ್ಟ್ ಬಂದು ಡೇಟಾ ಸ್ಟ್ರಕ್ಚರ್ ಯೂಸಿಂಗ್ ಸಿ, ಡೇಟಾ ಸ್ಟ್ರಕ್ಚರ್. ಓಕೆ, ವಿ ಕ್ಯಾನ್ ಸೇ ದ್ಯಾಟ್ ದ ನೆಕ್ಸ್ಟ್ ಎಕ್ಸ್ಟೆಂಡೆಡ್ ಥಿಂಗ್ ಆಫ್ CE ಪ್ರೋಗ್ರಾಮಿಂಗ್ ಅಂತ ಹೇಳ್ಬೋದು. ಓಕೆ, ಡೇಟಾನ ವೆಲ್ ಆರ್ಗನೈಸ್ಡ್ ವೇಯಲ್ಲಿ ಅರೇಂಜ್ ಮಾಡಿಬಿಟ್ಟು ಅದ್ರ ಮೇಲೆ ಆ್ಯಕ್ಷನ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಮಾಡೋದೇ ಡೇಟಾ ಸ್ಟ್ರಕ್ಚರ್. ಅದರಲ್ಲಿ ಒಂದಿಷ್ಟು ಟಾಪಿಕ್ಸ್ ಬರುತ್ತೆ, ಲಿಂಕ್ ಲಿಸ್ಟ್ ಇರ್ಬೋದು, ಕ್ಯೂ ಇರ್ಬೋದು, ಸ್ಟ್ಯಾಕ್ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಓಕೆ, ಸೊ ಆ ಡೇಟಾ ಸ್ಟ್ರಕ್ಚರ್ BCA ಸೆಕೆಂಡ್ ಸೆಮ್ದವ್ರಿಗಿದೆ, MCAದವ್ರಿಗೂ ಇದೆ, ಆಮೇಲೆ BEದವ್ರಿಗೂ ಬರುತ್ತೆ. ಸೊ ಅದರಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಟಾಪಿಕ್ಗಳನ್ನು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ರಿಲೇಟೆಡ್ ಲ್ಯಾಬ್ ಪ್ರೋಗ್ರಾಮ್ಸ್, ಏನು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಸ್ಟೂಡೆಂಟ್ಗಳಿಗೆ ಲ್ಯಾಬ್ ಪ್ರೋಗ್ರಾಮ್ಸ್ ಇದೆ, ಅದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಇಸ್ ಜಾವಾ ಪ್ರೋಗ್ರಾಮಿಂಗ್. ಎಸ್, ಜಾವಾ ಇಸ್ ದ ಒನ್ ಆಫ್ ದ ಬೆಸ್ಟ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಆ್ಯಂಡ್ ಇಟ್ಸ್ ದ ಬಿಲಿಯನ್ಸ್ ಆಫ್ ಬಿಲಿಯನ್ಸ್ ಪೀಪಲ್ಸ್ ಆರ್ ಯೂಸಿಂಗ್ ಫಾರ್ ಟು ಡೆವಲಪ್ ದಿಸ್ ಸಾಫ್ಟ್ವೇರ್ ದಿಸ್ ಜಾವಾ ಪ್ರೋಗ್ರಾಮಿಂಗ್. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಪ್ರೋಗ್ರಾಮಿಂಗ್ ಗೈಸ್. ನಿಮ್ಗೆ ಅಕಾಡೆಮಿಕ್ಗೆ ಎಲ್ಲರಿಗೂ BCA ಇರ್ಬೋದು, BSc, ವಾಟ್ ಎವರ್ ಇಟ್ ಮೇ ಬಿ, ಆಲ್ ದ ಅಕಾಡೆಮಿಕ್ದವರಿಗೆ ಈ ಒಂದು ಸಬ್ಜೆಕ್ಟ್ ಇದ್ದೇ ಇರುತ್ತೆ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ಗೆ. ಸೊ ಅದನ್ನು ಈ ಜಾವಾ ಪ್ರೋಗ್ರಾಮಿಂಗ್ ರಿಲೇಟೆಡ್ ನಾವು ವಿಡಿಯೋಸ್ ಮತ್ತು ಪ್ರೋಗ್ರಾಮ್ಸ್ನ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನನ್ನ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಮುಂದೆ ವೆಬ್ ಅಪ್ಲಿಕೇಶನ್ ಡೆವಲಪ್ಮೆಂಟ್. ಸೊ ನಾನು ವೆಬ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ನಲ್ಲಿ ವರ್ಕ್ ಮಾಡಿರೋ ಒಂದು ಕಾರಣದಿಂದ ನಿಮಗೆ ವೆಬ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಯೂಸಿಂಗ್ PHP ಈಸ್ ಎ ಒನ್ ಸರ್ವರ್ ಸೈಡ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್. ಓಕೆ, ಮತ್ತು ಫ್ರಂಟ್ ಎಂಡ್ ಟೆಕ್ನಾಲಜಿ ಅಂದರೆ ನಿಮ್ದು HTML ಇರ್ಬೋದು, JavaScript, jQuery, ಓಕೆ, ಆ್ಯಂಡ್ ರೆಸ್ಪಾನ್ಸಿವ್ ಸೈಟ್ಗೆ ಬೂಸ್ಟ್ರ್ಯಾಪ್ ಇರ್ಬೋದು, ಮತ್ತು ಕಲರ್ಸ್ಗೆ ನಿಮ್ಮದು ಕ್ಯಾಸ್ಕೇಡಿಂಗ್ ಸ್ಟೈಲ್ಸ್ CSS ಇರ್ಬೋದು. ಟೋಟಲ್ ಆಗಿ ಒಂದು ವೆಬ್ ಅಪ್ಲಿಕೇಶನ್ನ ಹೆಂಗೆ ಡೆವಲಪ್ ಮಾಡಬೇಕು, ಫಸ್ಟ್ ಸ್ಟೆಪ್ಸ್ ಏನು ಅನ್ನೋದನ್ನು ನಾನು ಇದರಲ್ಲಿ ನನ್ನ ಚಾನಲಲ್ಲಿ ಇನ್ ಫ್ಯೂಚರಲ್ಲಿ ಅಪ್ಲೋಡ್ ಮಾಡ್ತೇನೆ. ನೆಕ್ಸ್ಟ್ REST APIs ಕ್ರಿಯೇಷನ್ಸ್ ಫೋ ಬೋತ್ ಮೊಬೈಲ್ ಆ್ಯಂಡ್ ವೆಬ್ ಅಪ್ಲಿಕೇಶನ್. REST API ಅಂದ್ರೇನು? ಆ REST API ಏನಿರುತ್ತೆ, ಓಕೆ, ಅದನ್ನು ಏನಕ್ಕೆ ಯೂಸ್ ಮಾಡ್ತಾರೆ, ಅದನ್ನು ನಿಮಗೆ ನನ್ನ ಚಾನಲಲ್ಲಿ ಮುಂದೆ ತಿಳಿಸ್ಕೊಡ್ತೀನಿ. ಆ್ಯಸ್ ಆಫ್ ನೌ ಯು ಡೋಂಟ್ ಬದರ್ ಅಬೌಟ್ ದಟ್ ವಾಟ್ ಈಸ್ REST API. ಓಕೆ, ನೆಕ್ಸ್ಟ್ DBMS ಕಾನ್ಸೆಪ್ಟ್ಸ್. ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಲ್ಲರಿಗೂ ಅವಶ್ಯಕತೆಯೇ. ವಿತೌಟ್ ಡೇಟಾಬೇಸ್ ನಥಿಂಗ್ ವಿಲ್ ರನ್ ಇನ್ ದಿಸ್ ವರ್ಲ್ಡ್. ಓಕೆ, ಸೊ ನಿಮ್ಮ RCU ಸ್ಟೂಡೆಂಟ್ಸ್ಗೆ ಮತ್ತು KUD ಮತ್ತು VTU ಸ್ಟೂಡೆಂಟ್ಸ್, ಎಲ್ಲ ಯೂನಿವರ್ಸಿಟಿ ಸ್ಟೂಡೆಂಟ್ಸ್, ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಗೆ DBMS ಒಂದು ಕಾನ್ಸೆಪ್ಟ್ ಇದ್ದೇ ಇರುತ್ತೆ. ಆ DBMS ಮ್ಯಾನೇಜ್ ಮಾಡೋಕ್ಕೆ ಸ್ಟ್ರಕ್ಚರ್ ಕ್ವರಿ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ಒಂದಿಷ್ಟು ವೀಡಿಯೋಗಳನ್ನು ಮಾಡಿಬಿಟ್ಟು, ಸಬ್ಜೆಕ್ಟ್ ರಿಲೇಟೆಡ್ ವೀಡಿಯೋನೇ ಇರ್ಬೋದು ಅಥವಾ ಡೇಟಾಬೇಸ್ ಕ್ರೌಡ್ ಆಪರೇಷನ್ ವೀಡಿಯೋಸ್ನೇ ಇರ್ಬೋದು, ನಿಮ್ಗೆ ಮಾಡಿಬಿಟ್ಟು ನನ್ನ ಚಾನಲ್ನಲ್ಲಿ ಇನ್ಕ್ಲೂಡ್ ಮಾಡ್ತೀನಿ.
ನೆಕ್ಸ್ಟ್ ಲ್ಯಾಬ್ ಪ್ರೋಗ್ರಾಮ್ ಎಕ್ಸ್ಪ್ಲನೇಷನ್ ಅನ್ನು ಸರ್ಚ್ ಮಾಡಿ. ಎಸ್, ನಾನು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅಂಡರ್ನಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಅಂದರೆ ಆ ಯೂನಿವರ್ಸಿಟಿ ಸಂಬಂಧಪಟ್ಟ ಒಂದು ಕಾಲೇಜ್ನಲ್ಲಿ ನಾನು ಕೆಲಸ ಮಾಡ್ತಿರೋದ್ರಿಂದ ಅಲ್ಲಿರ್ತಕ್ಕಂಥ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಗಳಿಗೆ ಬಿ ಸಿ ಅಥವಾ ಬಿ ಎಸ್ ಸಿ ಸ್ಟೂಡೆಂಟ್ಗಳಿಗೆ ಇರ್ತಕ್ಕಂಥ ಲ್ಯಾಬ್ ಪ್ರೋಗ್ರಾಮ್ಸನ್ನು ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಸೋರ್ಸ್ ಕೋಡನ್ನು ಒಂದು PDF ಫೈಲು ಅಥವಾ ಯಾವುದೋ ಒಂದು ಇದರಲ್ಲಿ ಗ್ರೂಪ್ನಲ್ಲಿ ನಾನು ನಿಮಗೆ ಕಳಿಸ್ತೇನೆ. ಓಕೆ, ನೆಕ್ಸ್ಟ್ ಸಿಲೆಬಸ್ ಕವರ್ಡ್ ಬೋತ್ ಆರ್ ಸಿ ಯು ಆ್ಯಂಡ್ ವಿ ಟಿ ಯು ಅಕಾಡೆಮಿಕ್ಸ್. ಎಸ್, ಸಿಲೆಬಸ್ ಎಲ್ಲ ವಿ ಟಿ ಯು ಮತ್ತು ಆರ್ ಸಿ ಯು ಇದನ್ನು ಸಿಲೆಬಸ್ ತೊಗೊಂಡ್ಬಿಟ್ಬಿಟ್ಟು ಕಾಮನ್ ಎರಡೂದರಲ್ಲಿ ಕಾಮನ್ ಇರತಕ್ಕಂಥ ಟಾಪಿಕ್ಸ್ನ ತೊಗೊಂಡ್ಬಿಟ್ಬಿಟ್ಟು ನಾನು ಆ ಸಿಲೆಬಸ್ ಇರ್ತಕ್ಕಂಥ ಟಾಪಿಕ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಮಿನಿ ಪ್ರಾಜೆಕ್ಟ್. ಎಲ್ಲನೂ ಕಲ್ತ್ಕೊಂಡ್ಬಿಟ್ಟು ಒಂದು ಪ್ರಾಜೆಕ್ಟ್ ಮಾಡಲೇಬೇಕಲ್ಲ, ಬಿಕಾಸ್ ನೀವು ಒಂದು ಸಲ ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ಖಂಡಿತ ನಿಮಗೆ ಪ್ರಾಜೆಕ್ಟ್ ಮೇಲೆ ವರ್ಕ್ ಇರುತ್ತೆ. ಓಕೆ, ಆ ಪ್ರಾಜೆಕ್ಟ್ ಅಂದರೆ ಏನು, ಆ ಪ್ರಾಜೆಕ್ಟ್ನ ಹೆಂಗೆ ಮಾಡೋದು, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್. ಅಂದರೆ ನಾವೇ ಕುತ್ಕೊಂಡ್ಬಿಟ್ಟು ಹೆಂಗೆ ಕ್ರಿಯೇಟ್ ಮಾಡಬೇಕು, ಪ್ರಾಜೆಕ್ಟ್ ಸ್ಟ್ರಕ್ಚರ್ನ ಹೆಂಗೆ ಕ್ರಿಯೇಟ್ ಮಾಡಬೇಕು, ಡೈರೆಕ್ಟ್ ಸ್ಟ್ರಕ್ಚರ್ನ ಹೆಂಗೆ ಕ್ರಿಯೇಟ್ ಮಾಡಬೇಕು, ಪೋಸ್ಟ್ ಹೆಂಗೆ ಮಾಡಬೇಕು, ಅಥವಾ ಇದೆಲ್ಲ ಕಲ್ತ ಮೇಲೆ ಲಾಸ್ಟಿಗೆ ಒಂದು ಮಿನಿ ಪ್ರಾಜೆಕ್ಟ್ ಇರುತ್ತೆ. ಆ ಮಿನಿ ಪ್ರಾಜೆಕ್ಟಲ್ಲಿ ಲಾಜಿಕಲ್ ಪ್ರೋಗ್ರಾಮ್ಸ್ನ ಇನ್ಕ್ಲೂಡ್ ಮಾಡ್ಕೊಂಡು ಅಂದರೆ ಏನು ಕಲ್ತಿದ್ವಿ ಎಲ್ಲ ಲಾಜಿಕ್ನ ಅಪ್ಲೈ ಮಾಡಿಬಿಟ್ಟು ಒಂದು ಮಿನಿ ಪ್ರಾಜೆಕ್ಟ್ ಮಾಡೋದನ್ನು ನನ್ನ ಚಾನಲ್ನಲ್ಲಿ ಹೇಳ್ಕೊಡ್ತೇನೆ. ಪ್ಲೀಸ್ ಗೈಸ್, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಯಾರಿಗಾದರೂ ಸ್ಟೂಡೆಂಟ್ಸ್ ಇದ್ದರೆ ಆರ್ ಸಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಇರ್ಬೋದು, ಕೆ ಯು ಡಿ ಇರ್ಬೋದು, ಅಥವಾ ವಿ ಟಿ ಯುನೇ ಇರ್ಬೋದು, ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಂಗ್ಲೀಷ್ನೂ ಯೂಸ್ ಮಾಡ್ತೀನಿ ಹಂಗಂತೇನಿಲ್ಲ. ಸೊ ಅವ್ರಿಗೆ ತಿಳಿಯಂಗೆ ಹೇಳೋಕ್ಕೆ ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಎಲ್ಲೊಂದು ತಪ್ಪಿದ್ದಲ್ಲಿ ದಯವಿಟ್ಟು ನನಗೆ ಕಮೆಂಟ್ಸ್ ಕೊಡಿ. ಐ ಆಮ್ ಆಲ್ಸೋ ಲೆಕ್ಚರರ್ ಇಸ್ ಆಲ್ಸೋ ನ ಲರ್ನಿಂಗ್ ಸ್ಟೂಡೆಂಟ್. ಐ ಆಮ್ ಗೋನ್ ಆಲ್ಸೋ ಗೋಯಿಂಗ್ ಟು ಇಂಪ್ರೂವ್ ಮೈ ಸೆಲ್ಫ್ ಫಾರ್ ಯುವರ್ ಕಮೆಂಟ್ಸ್ ಆ್ಯಂಡ್ ಯುವರ್ ವಾಟ್ ಎವರ್ ಥಿಂಗ್ಸ್. ಓಕೆ, ಸೊ ಈ ಚಾನಲ್ನಲ್ಲಿ ದಯವಿಟ್ಟು ನನ್ನ ಚಾನಲ್ ಕೇಳಬೇಕಾದ್ರೆ ದಯವಿಟ್ಟು ಹೆಡ್ಫೋನ್ ಹಾಕೊಂಡು ಕೇಳಿ, ಯಾಕಂದರೆ ಇಂಟರ್ನೆಟ್ ಸ್ಪೀಡನ್ನು ಕಡಿಮೆ ಮಾಡಿದ್ದಾರೆ ಸದ್ಯಕ್ಕೆ. ಸೊ ದ ವಾಯ್ಸ್ ದ ಆಡಿಬಲ್ ಥಿಂಗ್ಸ್ ಈಸ್ ವೆರಿ ಲೋ ವೈಲ್ ಕ್ರಿಯೇಟಿಂಗ್ ದಿಸ್ ವಿಡಿಯೋಸ್, ಪ್ಲೀಸ್ ಯೂಸ್ ದ ಹೆಡ್ಫೋನ್ಸ್, ಇಟ್ಸ್ ಮೈ ರಿಕ್ವೆಸ್ಟ್. ಓಕೆ, ಆ್ಯಂಡ್ ಥ್ಯಾಂಕ್ ಯು ಗೈಸ್, ವಿಲ್ ಸ್ಟಾರ್ಟ್ ವಿಲ್ ಅಪ್ಲೋಡ್ ಮೈ ವಿಡಿಯೋಸ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಐಡಿಯಲಿಕ್ IT ಆ್ಯಂಡ್ ಪ್ಲೀಸ್ ಫಾಲೋ ಮೀ.